द्वितीय बी ए चतुर्थ सेमिस्टर तरगति के भोजन चंपू रामायण पठ्यवा विद्यार्थी पुनर्मनन तरगत तक विद्यार्थी गमन सुंदरकांडम चंपू रामायण बरतक सुंदरकांडम हनुमंतन सीतान्वेषण कार्य बे सुदीर्घवा विवरण यह पद्यवद अर्थवू रीति है तथो हनुमान दशकंठनीता सीता विचेत पतिचारण महेन्द्रशैल से खगेन्द्र वेग प्रस्तादुदस्ता पतमान वेग तथो आमेले अरे समुद्रवन्नु लंघिसलु सन्नद्धनाद मेले गरुडन वेगद हनुमंतनु हेच्चुतिरुव वेगवुल्लवनागि रावणन अपहरिसिद सीतेयन्नु हुडुकलु महेंद्र पर्वतद तप्पलिनिंद चारणर दारियल्लि हारिदनु ततो आमेले हनुमान हनुमंतनु दशकंठनीतां रावणनिंद अपहरिसल्पट्ट सीतां विचेतुं सीतां सीतेयन्नु विचेतुं हुडुकलु चारणानां पति गंधर्वर मार्गदल्लि महेंद्र शैलस्य महेंद्र पर्वतद मेले खगेंद्र वेगः गरुडन वेग उल्ल हनुमंतनु प्रस्ताद उदस्ताद पतमान वेगः शीघ्रवागि तप्पलिनिंद चारण दारियल्लि हारिदनु एंबुदागि ई श्लोकवु तिळिसुत्तदे इल्लि हनुमंतन प्रस्थानद विवरणे इदे हागे समुद्र लंघन माडिदाग ನಂತರ ಮಹೇಂದ್ರ ಪರ್ವತದ ಮೇಲೆ ನಿಂತಾಗ ಮಹೇಂದ್ರ ಪರ್ವತವು ಅಗಾಧವಾದ ಒಂದು ದುರವಸ್ಥೆಗೀಡಾಗುತ್ತೆ. ಅದರ ನಂತರ ಮುಂದೆ ಹಾರ್ತಾನೆ. ಮೈನಾಕ ವೃತ್ತಾಂತ ಅನ್ನೋದು ಅತ್ಯಂತ ಪ್ರಮುಖವಾದ ಒಂದು ಘಟನಾವಳಿ. ಮೈನಾಕನು ಹೇಗೆ ಸಹಾಯಕ್ಕೆ ಬರ್ತಾನೆ ಅನ್ನೋದು ಇಲ್ಲಿ ತಿಳಿಸುತ್ತೆ. ರೆಕ್ಕೆಗಳ ಹೊಡೆತದ ವೇಗದಿಂದ ನೂಕಲ್ಪಟ್ಟ ಅಲೆಗಳ ಸಾಲುಳ್ಳ ಸಮುದ್ರದಿಂದ ವಾಯುಪುತ್ರನ ವಿಶ್ರಾಂತಿಗಾಗಿ ಎತ್ತರವಾದ ಶಿಖರಗಳ ಸಮೂಹದಿಂದ ವ್ಯಾಪ್ತವಾದ ಸ್ವರ್ಗಲೋಕವುಳ್ಳ ಮೈನಾಕ ಪರ್ವತನು ಮೇಲಕ್ಕೆ ಎದ್ದು ಬಂದನು. ಆಗ ಪ್ರಯಾಣಕ್ಕೆ ವಿಘ್ನವು ಎದುರಾಯಿತೆಂದು ಆ ಮೈನಾಕನನ್ನು ಎದೆಯಿಂದ ಬೀಳಿಸಿ ಹೋಗುತ್ತಿರುವ ಇವನನ್ನು ಸಮಾಧಾನಗೊಳಿಸುತ್ತಾ ಮೈನಾಕವು ಹೇಳಿತು, ಮಾರುತಿಯೇ, ಕೃತಜ್ಞನಾದ ಸಾಗರನಿಂದ ನಿನ್ನ ಮಾರ್ಗಾಯಾಸದ ಪರಿಹಾರಕ್ಕಾಗಿ ಈಗ ನಾನು ಪ್ರಚೋದಿತನಾಗಿದ್ದೇನೆ. ಸಾಧುವೇ, ವಿಶ್ರಮಿಸಿ ಮುಂದೆ ಹೋಗು. ಸಾಗರೇಣ ಕೃತಜ್ಞೇನ ತವ ಅದ್ವ ಶಾಂತಿ ಶಾಂತಯೇ ಮಾರುತೇ ಪ್ರೇರಿತೋ ಅಸ್ಮ್ಯದ್ಯ ಸೌಮ್ಯ ವಿಶ್ರಮ್ಯ ಗಮ್ಯತಾಂ. ಇದು ಸಂದರ್ಭವಾಕ್ಯ ಬರುತ್ತೆ. ಸೌಮ್ಯ ವಿಶ್ರಮ್ಯ ಗಮ್ಯತಾಂ, ಸಾಧುವೇ ವಿಶ್ರಮಿಸಿ ಮುಂದೆ ಹೋಗು. ಸಾಗರೇಣ ಕೃತಜ್ಞೇನ ಕೃತಜ್ಞನಾದ ಸಾಗರನಿಂದ ತವ ನಿನ್ನ ಅದ್ವ ಶಾಂತಿ ಶಾಂತಯೇ ನಿನ್ನ ಮಾರ್ಗಾಯಾಸದ ಪರಿಹಾರಕ್ಕಾಗಿ ಈಗ ಅದ್ಯ ಈಗ ಪ್ರೇರಿತ ಪ್ರಚೋದಿತನಾಗಿದ್ದೇನೆ. ಮಾರುತೇ ಎಲೆ ಮಾರುತಿಯೇ ಸೌಮ್ಯ ಸಾಧುವೆ ವಿಶ್ರಮ್ಯ ಗಮ್ಯತಾಂ ವಿಶ್ರಮಿಸಿಕೊಂಡು ಮುಂದೆ ತೆರಳು ಎಂಬುದಾಗಿ ಇಲ್ಲಿ ಮೈನಾಕ ಪರ್ವತವು ಹೇಳುತ್ತದೆ. ನಿನ್ನ ತಂದೆಯಾದ ವಾಯುದೇವನ ದೇವನಿಂದ ಹಿಂದೆ ಪರ್ವತವನ್ನು ಭೇದಿಸುವ ಇಂದ್ರನಿಂದ ರಕ್ಷಿತನಾಗಿದ್ದೇನೆ. ಆದ್ದರಿಂದ ಈಗ ಶತ್ರುವಲ್ಲ ಮಿತ್ರನೆಂದು ನನ್ನನ್ನು ಸ್ವೀಕರಿಸು. ಲೆಕ್ಕಿ ಇಲ್ಲದವನಲ್ಲ ಲೆಕ್ಕಿ ಉಳ್ಳವನೆಂದು ತಿಳಿ. ತ್ವತ್ ಪಿತ್ರಾಹಂ ಪರಿತ್ರಾತಃ ಪೂರ್ವಂ ಪರ್ವತ ಭೇದಿನಃ ತಸ್ಮಾನ್ ನಾಸ್ಮಿ ವಿಪಕ್ಷೋ ಅದ್ಯ ಸಪಕ್ಷ ಇತಿ ಮಾಂಬಜ. ತ್ವತ್ ಪಿತ್ರಾಹಂ ತ್ವತ್ ನಿನ್ನ ಪಿತ್ರ ತಂದೆಯಾದ ವಾಯುದೇವನಿಂದ ಪೂರ್ವಂ ಹಿಂದೆ ಪರ್ವತ ಭೇದಿನಃ ಪರ್ವತವನ್ನು ಭೇದಿಸುವ ಇಂದ್ರನಿಂದ ರಕ್ಷಿತನಾಗಿದ್ದೇನೆ. ತಸ್ಮಾತ್ ಆದ್ದರಿಂದ ಈಗ ಶತ್ರುವಲ್ಲ ಮಿತ್ರನೆಂದು ನನ್ನನ್ನು ಸ್ವೀಕರಿಸು. ರೆಕ್ಕೆ ಇಲ್ಲದವನಲ್ಲ ರೆಕ್ಕೆ ಉಳ್ಳವನೆಂದು ತಿಳಿ. ಸಪಕ್ಷ ಇತಿ ಮಾಂ ಭಜ. ರೆಕ್ಕೆ ಸಪಕ್ಷ ಅಂದರೆ ರೆಕ್ಕೆ,
ಸಪಕ್ಷ ಇತಿ ಮಾಂ ಭಜ, ನನ್ನನ್ನು ರೆಕ್ಕೆ ಉಳ್ಳವನೆಂದು ತಿಳಿ, ನಿನ್ನ ಮಿತ್ರನೆಂದು ತಿಳಿ. ಹೀಗೆ ಮೈನಾಕನನ್ನು ಗೌರವಿಸಿ ಕಾರ್ಯ ಗೌರವದಿಂದ ಹನುಮಂತನು ಮುಂದೆ ತೆರಳುತ್ತಾನೆ. ನಂತರ ಸುರಸೆಯ ಆಗಮನ, ಸುರಸ ವಿಜಯ. ಆಮೇಲೆ ಹಿಂದಿನಂತೆ ಲಂಕಾನಗರಿಗೆ ಧಾವಿಸುತ್ತಿರುವ ಹನುಮಂತನ ದಾರಿಯನ್ನು ಸೂರ್ಯನ ಮಾರ್ಗವನ್ನು ವಿಂಧ್ಯದಂತೆ ನಾಗಮಾತೆಯಾದ ಸುರಸಿಯು ಬೇಗವಾಗಿ ಬಾಯ್ತಿರಲು ನಿಂತಳು. ಬೇಗನೆ ಸುರಸೆಯನ್ನು ಗೆಲ್ಲಲು ಬೆಳೆದ ವಾಯುಪುತ್ರನ ಕಾಲುಗಳು ಸಮುದ್ರದೊಳಗೆ ಮುಳುಗಿದವು. ಅವನ ತಲೆ ಆಕಾಶಗಂಗೆಯ ಅಲೆಗಳ ಸಾಲಿನಿಂದ ಜಾರಿದ ತುಂತುರು ಹನಿಗಳ ಮಾಲೆಯನ್ನು ಧರಿಸಿದ್ದಾಯಿತು. ತನುಂ ತನುಕೃತ್ಯ ತದಾ ಹನುಮಾನ್ ಕೃತ್ವಾ ಪ್ರವೇಶಂ ಜಠರೀತದೆಯೇ ತಥೋ ವಿನಿಷ್ಕ್ರಮ್ಯ ಸ ಚಕ್ರಪಾಣಿ ಸ್ತ್ರಿವಿಕ್ರಮಸ್ಯ ಕ್ರಮಮೇವ ಚಕ್ರೇ. ಈ ಕೊನೆಯ ಭಾಗ ಸಂದರ್ಭ ವಾಕ್ಯಕ್ಕಾಗಿ ಗಮನಿಸಿ. ಆಗ ಹನುಮಂತನು ತನುವನ್ನು ಅಂದರೆ ತನ್ನ ಶರೀರವನ್ನು ಸಣ್ಣದಾಗಿ ಮಾಡಿಕೊಂಡು ಆ ಸುರಸಿಯ ಹೊಟ್ಟೆಯಲ್ಲಿ ಹೊಕ್ಕು ಆಮೇಲೆ ಹೊರಗೆ ಬಂದು ಮೂರು ಹೆಜ್ಜೆಗಳನ್ನು ಇಟ್ಟಿರುವ ವಿಷ್ಣುವಿನ ರೀತಿಯನ್ನು ಅನುಸರಿಸಿದನು. ತನುಂ ತನು ಕೃತ್ಯ, ತನ್ನ ಶರೀರವನ್ನು ಸಣ್ಣದಾಗಿ ಮಾಡಿಕೊಂಡು ತದಾ ಆಗ ಹನುಮಂತನು ಕೃತ್ವಾ ಪ್ರವೇಶಂ ಜಠರೇ ತದೀಯೇ ಅವಳ ಆ ಸುರಸೆಯ ಜಠರೇ ಅಂದ್ರೇನು ಹೊಟ್ಟೆಯಲ್ಲಿ ಪ್ರವೇಶಂ ಕೃತ್ವ ಹೊಕ್ಕು ತಥೋ ವಿನಿಷ್ಕ್ರಮ್ಯ ಆಮೇಲೆ ಅಲ್ಲಿಂದ ಹೊರಗೆ ಬಂದು ತ್ರಿವಿಕ್ರಮಸ್ಯ ಮೂರು ಹೆಜ್ಜೆಗಳನ್ನು ಇಟ್ಟಿರುವ ವಿಷ್ಣುವಿನ ರೀತಿಯನ್ನು ಅನುಸರಿಸಿದನು. ನಂತರ ಇನ್ನೊಂದು ವಿಘ್ನ ಎದುರಾಗುತ್ತೆ, ಅದೇನೆಂದರೆ ಸಿಂಹಿಕೆ. ಸಿಂಹಿಕೆಯ ಸಂಹಾರವನ್ನು ಯಾವ ರೀತಿ ಮಾಡ್ತಾನೆ ಹನುಮಂತ ಎಂಬುದು ಇಲ್ಲಿ ತಿಳಿಸಲಾಗಿದೆ. ಆ ರಾಮದೂತನಾದ ಹನುಮಂತನು ಮತ್ತೂ ಸಹ ದಾರಿಯಲ್ಲಿ ಹೋಗುತ್ತಾ ನೆರಳನ್ನು ತಡೆಹಿಡಿದಿರುವುದರಿಂದ ಸಿಟ್ಟುಳ್ಳವನಾಗಿ ನರಸಿಂಹನಂತೆ ವೇಗವುಳ್ಳವನಾಗಿ ರಾಹುವಿನ ತಾಯಿಯಾದ ಸಿಂಹಿಕೆಯ ಸಿಂಹಿಕೆಯ ಸಂಹಾರ. ಆ ರಾಮದೂತನಾದ ಹನುಮಂತನು ಮತ್ತೂ ಸಹ ದಾರಿಯಲ್ಲಿ ಹೋಗುತ್ತಾ ನೆರಳನ್ನು ತಡೆದಿರುವುದರಿಂದ ಸಿಟ್ಟುಳ್ಳವನಾಗಿ ನರಸಿಂಹನ ವೇಗವುಳ್ಳವನಾಗಿ ರಾಹುವಿನ ತಾಯಿಯಾದ ಸಿಂಹಿಕೆಯ ಶರೀರವನ್ನು ಹರಿತವಾದ ತುದಿಯುಳ್ಳ ಉಗುರುಗಳಿಂದ ಸೀಳಿದನು. ಆಮೇಲೆ ಸಾಗರದ ಇನ್ನೊಂದು ದಡದಲ್ಲಿ ಲಂಬವೆಂಬ ಗಿರಿಯಲ್ಲಿ ಪ್ರವೇಶಿಸಿದವನಾಗಿ ಅತ್ಯಂತ ಸಣ್ಣವಾದ ತನುವುಳ್ಳವನಾಗಿ ಲಂಕಾ ನಗರಿಯ ಉತ್ತರದ ಗೋಪುರದ ಬಾಗಿಲಿಗೆ ಬಂದು ಹೆಚ್ಚಾದ ಚಿಂತೆಯಿಂದ ನೂಲಿನಿಂದ ಕಟ್ಟಲ್ಪಟ್ಟ ಮನಸ್ಸುಳ್ಳವನಾದನು. ನಂತರ ಹನುಮಂತನ ಚಿಂತೆ, ಸೂರ್ಯಾಸ್ತ ಹಾಗೂ ಚಂದ್ರೋದಯ ವರ್ಣನೆ ಬರುತ್ತೆ. ನಂತರ ಕೊನೆಯಲ್ಲಿ ಅಭಿಜ್ಞಾನ ಕಥನ, ಸೀತೆಯ ಭೇಟಿ, ಅಭಿಜ್ಞಾನ ಕಥನ, ಅಭಿಜ್ಞಾನ ದಾನ, ಅಶೋಕವನ ಭಂಜನ, ಜಂಬುಮಾಲಿಯ ವಧೆ, ಅಕ್ಷಕ್ರೀಡೆ, ಇಂದ್ರಜಿತ್ ಪ್ರೇಷಣ, ಇಂದ್ರಜಿತ್ ಹನುಮಂತರ ಯುದ್ಧ, ಹನುಮಂತನ ಸಂತೋಷ, ಹನುಮಂತನ ಬಂಧನ, ರಾವಣನ ವರ್ಣನೆ ಬರುತ್ತೆ. ರಾವಣ ಯಾವ ರೀತಿ ಕಂಡುಬಂದ ಹನುಮಂತನಿಗೆ ಎನ್ನುವ ವಿಚಾರವಿದೆ. ರಾವಣನ ಪ್ರತಿಕ್ರಿಯೆ ಹಾಗೂ ವಿಭೀಷಣನ ವಿರೋಧ, ರಾವಣನ ತಮ್ಮನಾದ ವಿಭೀಷಣನು ವಾನರಗಳಿಗೆ ಅಂಗಗಳಲ್ಲಿ ಬಾಲವೇ ಅತ್ಯಂತ ಪ್ರಮುಖವಾದದ್ದು, ಬಾಲವನ್ನು ಬಟ್ಟೆಯಿಂದ ಸುತ್ತಿ ಬೆಂಕಿ ಹೆಚ್ಚಿರಿ ಎಂಬುದಾಗಿ ಸಲಹೆಯನ್ನು ನೀಡ್ತಾರೆ. ದೂತೋನ ವಧ್ಯ, ದೂತನನ್ನು ಕೊಲ್ಲಬಾರದು ಎಂಬ ಶಾಸ್ತ್ರದ ನುಡಿಗಳನ್ನು ಆಡಿ ಹನುಮಂತನ ವಧೆಯನ್ನು ತಡೆಯುತ್ತಾನೆ. ನಂತರ ಹಚ್ಚಿದ ಬೆಂಕಿಯಿಂದ ಅಗ್ನಿಯ ಜ್ವಾಲೆ ಯಾವ ರೀತಿ ಉರಿಯುತ್ತದೆ ಎನ್ನುವುದು ಇಲ್ಲಿ ಸೂಚ್ಯವಾಗಿ ತಿಳಿಸಲಾಗಿದೆ. ಅಗ್ನಿಯ ಶೀತಲತೆ, ಅಗ್ನಿ ಶೀತಲನಾಗು ಎಂಬುದಾಗಿ ಸೀತಾಮಾತೆಯು ಅಗ್ನಿದೇವನನ್ನು ಪ್ರಾರ್ಥಿಸುತ್ತಾಳೆ. ಹನುಮಂತನು ಪ್ರತಿಕ್ರಿಯೆ, ಹಾಗೆ ಬೆಂಕಿಯ ಜ್ವಾಲೆಯ ಲೀಲೆಯನ್ನು ವಿವಿಧವಾಗಿ ವರ್ಣಿಸಿದ್ದಾನೆ ಭೋಜ. ಹನುಮಂತನ ಪುನರಾಗಮನ ಹಾಗೂ ಮಧುವನ ವಿನೋದ
ಈ ಘಟನಾವಳಿಗಳು ಬರ್ತದೆ. ಅಲ್ಲಿ ಸುಗ್ರೀವನ ಸಂತೋಷ, ಸೀತೆಯು ದೊರೆತಂತಹ ವಿಚಾರವನ್ನು ಹೇಳ್ತಾನೆ ಹನುಮಂತ, ಅಭಿಜ್ಞಾನ ಸಮರ್ಪಣೆಯನ್ನು ಮಾಡ್ತಾನೆ. ನಂತರ ರಾಮನು ಸಂತುಷ್ಟನಾಗಿ ಈ ವಿಚಾರವನ್ನೆಲ್ಲ ತಿಳಿಯುತ್ತಾನೆ. ಇಲ್ಲಿಗೆ ಸುಂದರಕಾಂಡವು ಮುಗಿಯುತ್ತದೆ. ಈ ಘಟನಾವಳಿಗಳನ್ನು ವಿದ್ಯಾರ್ಥಿಗಳು ಪದೇ ಪದೇ ಓದಬೇಕು. ಮತ್ತೇನಾದರೂ ಗೊತ್ತಾಗದಿದ್ದರೆ ಕೇಳಬಹುದು. ಸುಂದರಕಾಂಡದ ವೈಶಿಷ್ಟ್ಯತೆಯನ್ನು ಸಹ ಇದರೊಳಗೆ ಹೇಳಲಾಗುತ್ತದೆ. ಚಂಪು ಕಾವ್ಯದ ಲಕ್ಷಣ, ಪಂಚಮಹಾ ಚಂಪು ಕಾವ್ಯಗಳು ಯಾವುವು ಇತ್ಯಾದಿ ವಿಚಾರವನ್ನು ತಿಳಿದುಕೊಳ್ಳಬೇಕು. ಸುಂದರಕಾಂಡ, ಸುಂದರ ಎಂದರೆ ಕಳೆದು ಹೋದ ವಸ್ತುವಿನ ಲಾಭ ಎಂದು ಅರ್ಥ. ಇಲ್ಲಿ ಕಳೆದು ಹೋದ ಸೀತೆಯು ದೊರಕಿರುವುದರಿಂದ ಸುಂದರಕಾಂಡವೆಂದು ಹೇಳುತ್ತಾರೆ. ಸುಂದರ ಎಂದರೆ ವಾನರ ಎಂಬ ಅರ್ಥವೂ ಇದೆ. ವಾನರರಲ್ಲಿ ಉತ್ತಮನಾದ ಹನುಮಂತನ ಲೀಲಾವಿಲಾಸವನ್ನು ಈ ಕಾಂಡದಲ್ಲಿ ಕಾಣಬಹುದು. ಇಲ್ಲಿ ದುಃಖದಲ್ಲಿರುವ ಶ್ರೀರಾಮನು, ಸೀತೆಯು, ಇತರರು ಸುಖವನ್ನು ಹೊಂದುವುದರಿಂದ ಇದು ಸುಂದರಕಾಂಡವೆನಿಸುತ್ತದೆ. ಸುಂದರಿಯಾದ ಮಂಗಳ ದೇವತೆಯಾದ ಜಾನಕಿಯ ಗುಣಶೀಲಗಳನ್ನು ಈ ಕಾಂಡದಲ್ಲಿ ಕಾಣುತ್ತೇವೆ. ಇಲ್ಲಿ ಲೋಕಾಭಿರಾಮನಾದ ಶ್ರೀರಾಮನ ನಾಮ ಸಂಕೀರ್ತನವನ್ನು ಶ್ರೀರಾಮದೂತನಾದ ಮಾರುತಿಯು ಮಾಡುತ್ತಾನೆ. ಶ್ರೀರಾಮನ ತಾರಕ ಮಂತ್ರವು ಇಲ್ಲಿ ಸೂಚಿತವಾಗಿದೆ. ಹೆಚ್ಚೇನು ಹೇಳುವುದು, ಈ ಕಾಂಡದಲ್ಲಿ ಎಲ್ಲವೂ ಕಾವ್ಯ ಸೌಂದರ್ಯವನ್ನೇ ಪುರಸ್ಕರಿಸುವುದರಿಂದ ಸುಂದರಕಾಂಡವೆಂದೇ ಹೆಸರಾಗಿದೆ.